ಯುವ ಬ್ರಿಗೇಡ್ ವತಿಯಿಂದ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ನಿನ್ನೆ ಅಂತರಗಂಗೆ ಸ್ವಚ್ಛತೆ ಮಾಡೋದನ್ನ ಎಲ್ಲರೂ ನೋಡಿದಿರಿ. ಅಂತರಗಂಗೆ ಸ್ವಚ್ಛತೆ ಆದ ನಂತರ ಯುವ ಬ್ರಿಗೇಡ್ನ ಯುವಕರು 30 ಹೆಚ್ಚು ಇದ್ದಂಥ ಯುವಕರು ನಾಗಮಲೆ ಏನು ಮಹದೇಶ್ವರಂ ಬೆಟ್ಟದಿಂದ ನಾಗಮಲೆ ಉದ್ದಕ್ಕೂ ರಸ್ತೆ ಬದಿಯಲ್ಲಿ ಎರಡೂ ಇಕ್ಕೆಲೆಗಳಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು, ಕುರ್ಕುರೆ ಕವರ್ಗಳು, ಅವ್ರು ಹಾಕೊಂಡು ಬಂದಿರೋದಂಥ ಕಿತ್ತೋದಂಥ ಚಪ್ಪಲಿಗಳು, ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಕಾಡಿನ ಉದ್ದಕ್ಕೂ ಬಿಸಾಡಿ ಹೋಗಿದ್ದಾರೆ. ಇದನ್ನೆಲ್ಲ ಸ್ವಚ್ಛತೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದಂಥ ಯುವ ಬ್ರಿಗೇಡ್ ಬೆಳಗ್ಗೆ ಇವತ್ತು 6 ಗಂಟೆಗೆ ಇಂಡಿಗನಾಥದಿಂದ ಶುರು ಮಾಡಿ ನಾಗಮಲೆ ಗಂಟಲು ಕೂಡ ಟ್ರ್ಯಾಕ್ಟರ್ ಗಟ್ಟಲೆ ಪ್ಲಾಸ್ಟಿಕನ್ನು ನಾವು ಸಂಗ್ರಹ ಮಾಡಿದ್ದೇವೆ. ಈಗ ನೋಡ್ತಾ ಇರ್ಬೋದು ನಾವು ನಾಗಮಲೆಯಿಂದ ಇಳಿದು ಬರ್ತಾ ಇದ್ದೇವೆ. ಈಗಾಗಲೇ 1 ಟ್ರ್ಯಾಕ್ಟರ್ಗೂ ಹೆಚ್ಚು ಪ್ಲಾಸ್ಟಿಕನ್ನು ಸಂಗ್ರಹ ಮಾಡಿದಂಥ ಪ್ಲಾಸ್ಟಿಕನ್ನು ನಾಗಮಲೆ ಪೋಸ್ಟ್ ಇದೆಯಲ್ಲ, ನಾಗಮಲೆ ಪೋಸ್ಟ್ನ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಫೀಸ್ ಕಚೇರಿ ಭಾಗದಲ್ಲಿ ಒಂದು ರಾಶಿಯನ್ನು ಹಾಕಿದ್ದೇವೆ. ಮತ್ತು ಈಗಾಗಲೇ ಒಂದು ಹೆಚ್ಚು ಕಡಿಮೆ 1 ಟ್ರ್ಯಾಕ್ಟರ್ಷ್ಟು ಪ್ಲಾಸ್ಟಿಕ್ಗಳನ್ನು ಚೀಲಗಳಲ್ಲಿ ತುಂಬಿ ತುಂಬಿ ನಮ್ಮ ಯುವಕರು ಮುಂದೆ ತಗೊಂಡೋಗ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬಿದ್ದಿರೋಂಥ ಪ್ಲಾಸ್ಟಿಕ್, ಇದು ಕೇವಲ ಇಲ್ಲೇ ಒಂದು 10 ಮೀಟ್ರಲ್ಲಿ ಇದ್ದಂಥ ಪ್ಲಾಸ್ಟಿಕ್ನ ತುಂಬಿರೋಂಥ ಚೀಲಗಳಿವು. ಈ ಮುಂದಕ್ಕೂ ಕೂಡ ಉದ್ದಕ್ಕೂ ಇದೆ. ಇದೇ ರೀತಿ ನಾವು ಇಲ್ಲಿ ಬರೋಂಥ ಭಕ್ತರನ್ನ ಕೇಳ್ಕೊಳ್ಳೋದು ಏನಂತಂದರೆ, ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಇಲ್ಲಿ ತರಬೇಡಿ, ಕಾಡಿನ ಒಳಗೆ ಎಸಿಬೇಡಿ, ಪರಿಸರವನ್ನು ರಕ್ಷಣೆ ಮಾಡಬೇಕು. ನೀವು ಬಿಸಾಡಿದಂಥ ಪ್ಲಾಸ್ಟಿಕ್ಕು, ನೀವು ಒಂದು 10-12 ನಿಮಿಷ ಉಪಯೋಗಿಸಿ ಬಿಸಾಡಿದಂಥ ಪ್ಲಾಸ್ಟಿಕ್ಕು 100 ವರ್ಷಗಳಾದರೂ ಕೊಳೆಯೋದಿಲ್ಲ. ದಯವಿಟ್ಟು ಮಲೆ ಮಹದೇಶ್ವರನ ಕ್ಷೇತ್ರಕ್ಕೆ ಬರ್ತಿದ್ದೀರಾ, ಶ್ರೀಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ, ಮಹದೇಶ್ವರನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ಮಹದೇಶ್ವರನ ಕ್ಷೇತ್ರವನ್ನು ಶುಚಿತ್ವವಾಗಿಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ದಯವಿಟ್ಟು ಯಾರು ಈ ರೀತಿ ಒಂದು ಪ್ಲಾಸ್ಟಿಕ್ನ ಎಸೆಯಂಥದ್ದಾಗಲಿ ಇನ್ನೊಂದಾಗಲಿ ಮಾಡಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.